ವಿಷ್ಣು ಸರ್ ಹೋದ ದಿವಸ ಮೈಸೂರಿನಲ್ಲಿದ್ದಿದ್ದು, ಮೈಸೂರು ನಾನಿಲ್ಲಿ ಮನೆಯಲ್ಲಿದ್ದೇನೆ, ಮನೆಗೆ ಬಂದರು ಸರ್. ಬಂದಿದ ತಕ್ಷಣ ನಾನು ಅವರನ್ನ ನೋಡಿ ನನಗೆ ಅನ್ಕಾನ್ಸಿಯಸ್ ಆಗ್ಬಿಡ್ತು, ನನಗೆ ತಡ್ಕೊಳ್ಳಿಕ್ಕೆ ಆಗಿಲ್ಲ, ನನಗೆ ಕಳ್ಕೊಂಡಿದ್ದೀನಿ. ಅವ್ರು ಇದ್ದಿದ್ದು ನನಗೆ, ನಾನು ಇವತ್ತು ಈ ಥರ ಇರ್ತಾ ಇರಲಿಲ್ಲ. ನಾನು ಇವತ್ತು ನಿಜವಾಗ್ಲೂ ನಾನು ಒಬ್ಬ ಅನಾಥನಾಗಿದ್ದೀನಿ ಅಂತ ಹೇಳಿಕ್ ನಾನು ಇಷ್ಟಪಡ್ತೀನಿ. ಅವ್ರಿಗಿರ್ಬೇಕಾಗಿತ್ತು ನನಗೆ, ನನಗೆ ಅವ್ರು ಇಲ್ಲ. ಅಲ್ಲಿ ಕುದುರೆನಲ್ಲಿ ಯಾವುದೋ ಒಂದು ಚೇಸಿಂಗ್ ಇದ್ದಿತ್ತು, ಆವಾಗ ಅದು ಬಿದ್ದುಬಿಟ್ಟು ಸ್ವಲ್ಪ ಏಟಾಗಿತ್ತು. ಅದೇನು ತೊಂದರೆ ಇಲ್ಲ, ಅದು ವಾಸಿ ಆಯಿತು. ಆದ್ರೂ ಕೂಡ ಅವರು ಡಬ್ಬಿಂಗ್ ಬಾಕಿ ಇತ್ತು ಅಲ್ಲಿ, ಆಪ್ತರಕ್ಷಕ ಡಬ್ಬಿಂಗನ್ನು. ಜ್ವರ ಇದ್ದೂ ಕೂಡ 103 ಡಿಗ್ರಿ ಜ್ವರ ಇತ್ತು. ಆ ಜ್ವರ ಇದ್ರೂ ಕೂಡ ಅದನ್ನು ಕ್ಲಿಯರ್ ಮಾಡಿಕೊಟ್ರು ಬಂದು. ಅದು ನಿಜವಾಗ್ಲೂ ಅವರು ಗ್ರೇಟ್ ಅಂತಲೇ ಹೇಳಬೇಕು. ಯಾವತ್ತು ಡಬ್ಬಿಂಗ್ ಜ್ವರ ಇತ್ತು ಅವರಿಗೆ? ಅವ್ರಿಗೆ ಒಂದು 2-3 ದಿನದಿಂದ ತುಂಬಾ ಜ್ವರ ಇತ್ತು. ಮೈಸೂರಿಂದ ಬಂದರು, ಮೈಸೂರಿಂದ ಬಂದು ನಾನು ಡಬ್ಬಿಂಗ್ ಮುಗಿಸ್ಬಿಡ್ತೀನಿ ಅಂತ ಹೇಳಿ ಬಂದರು. ಆದಷ್ಟೊಂದು ಜ್ವರ ಇಟ್ಕೊಂಡು ಕೂಡ ಅವರು ಡಬ್ಬಿಂಗನ್ನು ಮುಗಿಸಿದ್ರು. ಸಿನಿಮಾ ಭಾಳ ಕಡಿಮೆ, ಅವ್ರ ಪಿಕ್ಚರ್ ಅವರು ನೋಡೋದು ಭಾಳ ಕಡಿಮೆ, ಯಾವಾಗಲೋ ಒಂದೊಂದ್ಸರಿ ನೋಡೋದು ತುಂಬಾ ಕಡಿಮೆ. ಆದರೆ ನಾವು ಅವ್ರು ಪ್ರೀಮಿಯರ್ ಶೋ ಹೋಗ್ತಾ ಇದ್ರಲ್ಲ ಅವಾಗ ಹೋಗ್ತಾ ಇದ್ವಿ ನಾವೆಲ್ಲ, ಅವ್ರು ಬರ್ತಾ ಇರಲಿಲ್ಲ ಒಳಗಡೆ, ಅವ್ರು ಆಚಾರ್ಯರು ನಾವು ಆಚಾರ್ಯ. ನಮ್ಮನ್ನು ಕೇಳಿದ್ರೆ ಹೇಗಿದೆ ಪಿಕ್ಚರ್ ಅನ್ನೋರು, ಇಲ್ಲ ಸರ್ ತುಂಬ ಚೆನ್ನಾಗಿದೆ ಪಿಕ್ಚರು, ತುಂಬಾ ಚೆನ್ನಾಗಿದೆ. ಈಗ ಸುಮ್ಮನೆ ಹೇಳ್ತೀಯ, ಯಾವಾಗಲೂ ಎಲ್ಲ ಪಿಕ್ಚರ್ನು ನೀನು ಈಗಿನ ಹೇಳೋದು ತುಂಬ ಚೆನ್ನಾಗಿದೆ ಅಂತ ಹೇಳ್ತೀಯ, ತುಂಬ ಚೆನ್ನಾಗಿದೆ ಅಂತ ಹೇಳ್ತೀಯ ಅಂತೇಳೋರು. ಸುಮ್ಮನೆ ಬಿಡ್ತಾನೆ ಇರಲಿಲ್ಲ ಅಂತಲೇ ಹೇಳೋರು, ಅಷ್ಟು ಇದಾಗಿ ಜಾಲಿಯಾಗಿ ಮಾತಾಡೋರು ಅವರು. ಹಾಂ, ಹೋಗಿದ್ದೀನಿ ನಾನು ದೇವ ಪಿಕ್ಚರ್ಗೆ ಹೋಗಿದ್ದೆ, ಸುಮಾರು ಎಲ್ಲ ಪಿಕ್ಚರ್ಗೆ ಹೋಗಿದ್ದೀನಿ. ಇಲ್ಲ ಅದನ್ನ ಶೂಟಿಂಗ್ ಅಂದ್ರೆ ಟೈಮಿಂಗ್ಸ್ ಅಂದ್ರೆ ಟೈಮಿಂಗ್ಸ್ ಅವರು, ಆ ಟೈಮಿಂಗ್ಸ್ ಕರೆಕ್ಟಾಗಿ ಇದು ಮಾಡೋರು, ಅಷ್ಟು ಇದಾಗಿರ್ತಾ ಇದ್ರು. ಆಮೇಲೆ ಜೈಸಿಂಹ ಪಿಕ್ಚರ್ನಲ್ಲಿ, ಜೈಸಿಂಹ ಚೆನ್ನೈನಲ್ಲಿ ವಾಹಿನಿ ಸ್ಟುಡಿಯೋದಲ್ಲಿ ಶೂಟಿಂಗ್, ಸರಿ ಏನು ಮಾಡಿದ್ರು ವಾಸು ಪಿ ವಾಸು ಅವರು ನನಗೊಂದು ಕ್ಯಾರೆಕ್ಟರ್ ಮಾಡಲಿಕ್ಕೆ ಹೇಳಿದರು. ಆಯಿತು ಕಳಿಸ್ಕೊಡ್ತೀನಿ ಅಂದರು. ಮಹಾಲಕ್ಷ್ಮಿ ಒಂದು ಶೂಟ್ ಮಾಡ್ತಾರೆ, ನನ್ನ ತಲೆ ಮೇಲೆ ಕೋಳಿ ಇಟ್ಟಿರ್ತಾರೆ, ಶೂಟ್ ಮಾಡ್ತಾರೆ. ಸರಿ ಅದು ಶೂಟಿಂಗ್ ಫಸ್ಟ್ ಡೇ ಹೋದೆ, ಫಸ್ಟ್ ಡೇ ಅವ್ರದ್ದು ಕಾಂಟ್ರಾಸ್ ಕಾರ್ ಇತ್ತು ಅವಾಗ. ಆ ಕಾರ್ನಲ್ಲಿ ರಾಧಾಕೃಷ್ಣ ಅಜ್ಜಿಯವರು ನಾನು ಬಂದ್ವಿ. ಬಂದು ಹೇಳಿದ್ರು ಅಪ್ಪ ವಾಸವರು ಹೇಳಿದ್ರು ಹೀರೋ ಬಂದ ನೋಡಪ್ಪ ಅಂತ ಹೇಳ್ಬಿಟ್ಟು. ಸರಿ ಹೇಳಿ ಇಳಿದ್ವಿ, ಇಳಿದು ಸಾಯಂಕಾಲ ಕೂತ್ಕೊಂಡು ಅವ್ರು ಶೂಟಿಂಗೇ ಆಗಿಲ್ಲ. ಮತ್ತೆ ಮನೆಗೆ ಬಂದ್ವಿ, ಮನೆಗೆ ಬಂದು ಆಯ್ತೇನಂತ ಕೇಳಿದ್ರು. ಇಲ್ಲ ಸರ್ ಇವತ್ತು ಆಗಿಲ್ಲ ಅಂದೆ. ಮತ್ತೆ ನಾಳೆ ಹೋಗು. ಸರಿ ಮಾರನೇ ದಿವಸ ಮತ್ತೆ ಅಜ್ಜಿನೂ ಬಂದರು ನಿಮ್ಮ ಜೊತೆಗೆ, ಮತ್ತೆ ಶೂಟಿಂಗ್ ಹೋದ್ವಿ. ಮಾರನೇ ದಿವಸ ಶೂಟಿಂಗ್ ಮುಗಿಸ್ಕೊಂಬಂದ್ವಿ. ಶೂಟಿಂಗ್ ಮುಗಿಸ್ಕೊಂಬಂದ ತಕ್ಷಣ ರಾಜಾರಾಮ್ ಸರ್ ಕ್ಯಾಮ್ರಾಮನ್, ಅವ್ರದೇ ಪಿಕ್ಚರು. ಸರಿ ರಾಜಾರಾಮ್ ಸರು ಹೇಳಿದ್ರು, ಏ ಒಂದೇ ಶಾರ್ಟ್ನಲ್ಲಿ ಮುಗಿಸ್ಬಿಟ್ಟಪ್ಪ ಅವನು ತುಂಬ ಚೆನ್ನಾಗಿ ಆ್ಯಕ್ಟಿವ್ ಮಾಡ್ತಾನೆ ಅಂತ ಹೇಳಿದ್ರು. ಆಗದು ಇನ್ಮೇಲೆ ಕಳಿಸಲ್ಲ ಅವನ್ನ, ನೀವು ಅವನ್ನ ಕರ್ಕೊಂಡೋಗ್ಬಿಡ್ತೀರಾ ಇನ್ಮೇಲೆ ಕಳಿಸಲ್ಲ ಅಂತ ಹೇಳಿದ್ರು. ಆಮೇಲೆ ನನ್ನ ಜೊತೆಗೆ ಬೇಕಪ್ಪ ಅವನು, ನಾನು ಬಿಡಲ್ಲ ಅಂತ ಹೇಳಿದ್ರು. ತುಂಬ ಚೆನ್ನಾಗಿತ್ತ ಇದೊಂದು ಮಾತ್ರ ಅವತ್ತು. ಅಂಬರೀಷ್ ಸರು ಅವರು ಅಂದ್ರೆ ಭಾಳ ಪ್ರೀತಿ ಅಂದ್ರೆ ಭಾಳ ಪ್ರೀತಿ. ಅದೊಂದು ನೋಡಿ ಲಾಸ್ಟಲ್ಲಿ ಕುಚುಕೋ ಕುಚುಕೋ ಅಂತ ಹೇಳ್ಕೊಂಡು ಮನೇನೆ ಹೇಳ್ಕೊಂಡಿದ್ರು. ಅದು ಲಾಸ್ಟಲ್ಲಿ ಆ ಸಾಂಗ್ನಲ್ಲಿ ಕೂಡ ಅವ್ರು ಕುಚುಕೋ ಕುಚುಕೋ ಸಾಂಗ್ನೇ ಮಾಡಿಬಿಟ್ರು. ಅಷ್ಟೊಂದು ಪ್ರೀತಿ ಅವ್ರಿಗೆ, ಇವ್ರ ಮನೆಗೆ ಅವ್ರು ಹೋಗೋದು, ಅವ್ರ ಮನೆಗೆ ಇವ್ರು ಬರೋದು, ಅಷ್ಟು ಭಾಳ ಇದಾಗಿದ್ರು ಅವರು. ಭಾಳ ಅನ್ಯೋನ್ಯನು ಅಷ್ಟು ಇದಾಗಿದ್ದು. ಚೆನ್ನೈಲಿ ಇರ್ಬೇಕಾದ್ರು ಬರ್ತಾಯಿದ್ರು, ಅಷ್ಟು ಇದಾಗಿದ್ರು ಅವರು. ಈಗ ಮನೆಗೆ ಬಂದ ತುಂಬಾ ಜಾಲಿಯಾಗಿರೋರು, ತುಂಬಾ ಜಾಲಿಯಾಗಿರೋರು. ಬೈತಾ ಇದ್ರು, ಅದಕ್ಕೆ ಅದಕ್ಕೆ ಬೈತಾ ಇದ್ರು, ಏನು ಟೈಮಿಗೆ ಕರೆಕ್ಟಾಗಿ ಬರಲ್ಲ ನೀನು ಅಂತ ಅದನ್ನ ಡೈರೆಕ್ಟಾಗಿ ಹೇಳ್ತಾ ಇದ್ರು. ಅಲ್ಲಿ ಇಬ್ರು ಮಾತಾಡ್ಕೊಳ್ಳೋರು, ಜಾಲಿಯಾಗಿ ಮಾತಾಡ್ಕೊಳ್ಳೋರು. ಹಾಂ ನೋಡ್ತಾ ಇದ್ರು, ನೋಡ್ತಾ ಇದ್ರು ಟಿ ವಿನಲ್ಲೆಲ್ಲ ಬರೋದಲ್ಲ, ನೋಡ್ತಾ ಇದ್ರು. ಅದು ನೋಡ್ತಾ ಇದ್ರು, ಕೂತ್ಕೊಂಡು ಪಿಕ್ಚರ್ ಟಿ ವಿನಲ್ಲಿ ಬರ್ತಾ ನೋಡು, ಅದನ್ನು ಸಪ್ರೇಟ್ ಆಗಿ ಮಾಡ್ತಾ ಇರಲಿಲ್ಲ, ಟಿ ವಿನಲ್ಲಿ ಬರೋದನ್ನು ನೋಡ್ತಾ ಇದ್ರು. ಹೌದು, ಅದು ಸಿ ಅಶ್ವಥ್ ಅವ್ರು ಹೋದ್ರಲ್ಲ, ಸಿ ಅಶ್ವಥ್ ಅವ್ರು ಹೋದಾಗ ಭಾಳ ಬೇಜಾರಾಯ್ತು ಅವ್ರಿಗೆ, ತುಂಬಾ ಮನಸ್ಸಿನಲ್ಲಿ ಹಚ್ಕೊಂಬಿಟ್ಟಿದ್ರು ಅದನ್ನು. ಆ ನಂತರ ಇವು ಈ ಅಶ್ವಥ್ ಬೇರೆ ಹುಟ್ರಲ್ಲ, ಎಲ್ಲ ಮನಸ್ಸಿನಲ್ಲಿ ತುಂಬಾ ಇದಾಗಿತ್ತು ಅವರಿಗೆ.
ತುಂಬನೇ ಇದು ಮಾಡ್ತಾಯಿದ್ರು, ಯೋಚನೆ ಮಾಡ್ತಾಯಿದ್ರು. ಸಿ ಅಶ್ವಥ್ ಹೋದಾಗಂತೂ ತುಂಬನೇ ಯೋಚನೆ ಮಾಡಿಕೊಂಡು ಇದು ಮಾಡಿಕೊಂಡು ಇದ್ದರು. ಆಮೇಲೆ ಮನೆಗೆ ಬಂದಿದ್ದರು, ಇದರಲ್ಲಿದ್ದರು ಮೈಸೂರಿನಲ್ಲಿ. ಮೈಸೂರಿಂದ ಮನೆಗೆ ಬಂದರು, ಮನೆಗೆ ಬಂದು ಸ್ವಲ್ಪ ದಿವಸ ಇದ್ದು ಮತ್ತೆ ಅಲ್ಲಿ ಹೋದರು. ಕೊನೆ ದಿನ ಬಂದು ಆರೋಗ್ಯ ಸಮಸ್ಯೆ ಏನು ಚೆನ್ನಾಗಿದ್ದೆ, ಆರೋಗ್ಯದಲ್ಲೂ ಅಂತ ಏನು ಇರಲಿಲ್ಲ. ಸರಿ ಹೋಗ್ತಾ ತುಂಬನೇ ವೀಕ್ ಆದರು, ತುಂಬನೇ ವೀಕ್ ಆಗ್ಬಿಟ್ರು. ಒಂದು ವಾರದ ಹಿಂದೆ ಮನೆಗೆ ಬಂದರು, ಅವರು ತಂಗಿಗೆ ಹೋಗ್ಬಿಟ್ರು ಪೂರ್ಣಿಮಾ ಅವರು. ಪೂರ್ಣಿಮಾ ಹೋಗಿ ಒಂದು ತಿಂಗಳು, ಅವತ್ತು ಪೂರ್ಣಿಮಾ ಹೋದಾಗ ಬಂದರು. ಅವತ್ತು ಬಂದು ಅವ್ರ ಮನೇಲಿ, ಪೂರ್ಣಿಮಾ ಅವ್ರ ಮನೇಲಿ ಕೂತ್ಕೊಂಡಿದ್ವಿ ನಾವೆಲ್ಲ. ಆವಾಗ ಹೇಳಿದ್ರು, ನೋಡು ಹೋಗ್ಬಿಟ್ರು ಅಂತ, ಪಾಪು ಅಂತಲೇ ಕರಿತಾಯಿದ್ರು, ನೋಡು ಪಾಪು ಹೋಗ್ಬಿಟ್ರು ಅಂತ ತುಂಬನೇ ಬೇಜಾರು ಮಾಡ್ಕೊಂಡಿದ್ರು. ಅಷ್ಟು ಪ್ರೀತಿ ವಿಶ್ವಾಸ ಇಟ್ಕೊಂಡಿದ್ರು, ತುಂಬನೇ ಬೇಜಾರು ಮಾಡ್ಕೊಂಡಿದ್ರು. ಎಲ್ಲರೂ ಹೊಟ್ಟೋದ್ರು, ನಾನೊಬ್ಬನೇ ಇರೋದು ಇಲ್ಲಿ, ಎಲ್ಲರೂ ಹೋಗ್ಬಿಟ್ರು ಅಂತ ಹೇಳ್ಬಿಟ್ಟು. ಸರಿ ತುಂಬ ಇತ್ತು, ಕರೆಕ್ಟಾಗಿ ಒಂದು ತಿಂಗಳಿಗೆ ಇವ್ರೂ ಇದಾಗ್ಬಿಟ್ರು. ಅದು ಇವತ್ತು ನೆನೆಸ್ಕೊಂಡ್ರೂ ಭಾಳ ಇದೆ, ಬೇಜಾರಾಗತ್ತೆ. ವಿಷ್ಣು ಸರ್ ಹೋದ ದಿವಸ ಮೈಸೂರಿನಲ್ಲಿದ್ದಿದ್ದು, ಮೈಸೂರು ನಾನಿಲ್ಲಿ ಮನೆಯಲ್ಲಿದ್ದೆ ಇಲ್ಲಿ. ಸರಿ ನನಗೆ ಎರಡು ರಾತ್ರಿ 9:00 ಮಾತಾಡಿದ್ದೆ ನಾನು, ನಾಳೆ ಬರ್ತೀನಿ ಅಂತ ಹೇಳಿದ್ರು. ನಾಳೆ ಬರ್ತೀನಿ ಅಂತ ಹೇಳಿದರು, ಯಾಕಂದರೆ ಮಾರನೇ ದಿವಸ ನ್ಯೂ ಇಯರ್ ಇತ್ತು. ಸರಿ ನ್ಯೂ ಇಯರ್ ಇದರಿಂದ ಮನೆಯಲ್ಲಿ ಗಾರ್ಡನ್ ಕೆಲಸ ಸ್ವಲ್ಪ ನಡೀತಾ ಇತ್ತು, ಧೂಳೆಲ್ಲ ತುಂಬ ಇದಾಗುತ್ತೆ ಅಂತ ಮೈಸೂರಿನಲ್ಲಿದ್ದರು ಹೋಗಿ. ಸರಿ ನನಗೆ ಫೋನ್ ಮಾಡಿದ್ರು 9:00, ಎಲ್ಲ ಲೈಟ್ಸ್ ಎಲ್ಲ ಹಾಕಿದ್ದೇನೋ, ಲೈಟ್ಸ್ ಎಲ್ಲ ಚೆನ್ನಾಗಿದ್ದೇನೋ ಅಂತ. ಲೈಟ್ಸ್ ಎಲ್ಲ ಹೊಸ ಲೈಟ್ಸ್ ಎಲ್ಲ ಹಾಕ್ಲಿಕ್ಕೆ ಹೇಳಿದ್ದು, ಎಲ್ಲ ಹಾಕ್ಸಿ ಎಲ್ಲ ರೆಡಿ ಮಾಡಿದ್ದೆ, ಎಲ್ಲ ರೆಡಿ ಮಾಡಿದ್ದೀನಿ ಅಂತ ಹೇಳಿದೆ. ಸರಿ 2:30 ನನಗೆ ಫೋನ್ ಮಾಡ್ತಾರೆ, ಈ ಥರ ಹೋಗ್ಬಿಟ್ರು ಅಂತ ಹೇಳ್ಬಿಟ್ಟು ಫೋನ್ ಮಾಡ್ತಾಯಿದ್ದಾರೆ. ಇಲ್ಲ ನಾನು ನಂಬಲೇ ಇಲ್ಲ, ನಾನು ಈ ಸುಳ್ಳು ಹೇಳ್ತಾಯಿದ್ದಾರೆ ಅಂತ ಹೇಳ್ಬಿಟ್ಟು ನಾನು ಇಲ್ಲ ಸುಮ್ಮನೆ ಸುಳ್ಳು ಅಂತಲೇ ಹೇಳಿದೆ. ನನಗೆ ನಂಬಲಿಕ್ಕೆ ಆಗಲಿಲ್ಲ ನನಗೆ. ನಂತರ ಟಿ ವಿನಲ್ಲಿ ಬರ್ತಾಯಿತ್ತು. ಆ ಒಂದು ಇದರಲ್ಲಿ ನನಗೆ ತುಂಬನೇ ಇದಾಯಿತು, ನನಗೆ ಯಾರು ಹೇಳಿದ್ರು ನಂಬಲಿಕ್ಕೆ ಆಗ್ತಾಯಿಲ್ಲ, ಆದರೂ ಟಿ ವಿ ನೋಡಿದ್ರೆ ನನಗೆ ನಂಬಿಕೆ ಇಲ್ಲ, ಆ ಒಂದು ಇದಾಯ್ತು ನನಗೆ. ಸರಿ ಆಮೇಲೆ ಮತ್ತೆ ಇಲ್ಲ ಹೌದು ಈ ಥರ ಆಗಿದೆ ಅಂತಲೇ ಹೇಳಿದರು. ಆಮೇಲೆ ನಂತರದಲ್ಲಿ ಎಲ್ಲರನ್ನು ಕರೆದು ಮಾಡಿ ಇದು ಮಾಡಿ ಎಲ್ರಿಗೂ ಫೋನ್ ಮಾಡಿ ಹೇಳಿದೆ. ಪೊಲೀಸ್ ಇನ್ಸ್ಪೆಕ್ಟರ್ ಎಲ್ಲ ಇದ್ದರು, ಡಿ ಸಿ ಪಿ ಅವ್ರಿಗೂ ಇದೆಲ್ಲರೂ ಫೋನ್ ಮಾಡಿ ಎಲ್ರಿಗೂ ಹೇಳಿ ಮನೆಯಲ್ಲಿ ವ್ಯವಸ್ಥೆ ಮಾಡಲಿಕ್ಕೆ. ಶ್ರೀನಿಧಿ ಅವರು ಅವಾಗ ತಿಲಕ್ ನಗರಲ್ಲಿ ಇನ್ಸ್ಪೆಕ್ಟರ್ ಆಗಿದ್ದರು, ಅವರು ನಾಗರಾಜ್ ಅವರಿದ್ದರು ಎ ಸಿ ಪಿ ಅವರು, ಅವರೆಲ್ಲ ಸೇರಿಕೊಂಡು ಮನೆಗೆ ಬಂದು ತಕ್ಷಣ ಎಲ್ಲ ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿ ಇದು ಮಾಡಿದರು. 7:00 ಮನೆಗೆ ಬಂದರು ಸಾರು. ಬಂದಿದ ತಕ್ಷಣ ನಾನು ಅವರನ್ನ ನೋಡಿ ನನಗೆ ಅನ್ಕಾನ್ಷಿಯಸ್ ಆಗ್ಬಿಡ್ತು, ನನಗೆ ತರ್ಕೊಳ್ಳಿಕ್ಕಾಗಿಲ್ಲ ನನಗೆ. ಆಮೇಲೆ ತಕ್ಷಣ ಅದೇ ಆಂಬ್ಯುಲೆನ್ಸ್ನಲ್ಲಿ ಸಾಗರಪ್ಪಲ್ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಅಲ್ಲಿ ಸುಮಾರು ಒನ್ ಆ್ಯಂಡ್ ಹಾಫ್ ಅವರ್ ಅಲ್ಲೇ ಇದ್ದಂತೆ. ಆಮೇಲೆ ಮತ್ತೆ ಮನೆಗೆ ಕರ್ಕೊಂಡು ಬಂದರು. ಮನೆಗೆ ಕರ್ಕೊಂಡು ಬರೋಷ್ಟರಲ್ಲಿ ಸಾರ್ ಇರಲಿಲ್ಲ ಮನೆಯಲ್ಲಿ, ನ್ಯಾಷನಲ್ ಕಾಲೇಜಿಗೆ ಇದು ಮಾಡಿಬಿಟ್ಟಿದ್ರು. ನಂತರ ನಾನು ಇಲ್ಲ ನ್ಯಾಷನಲ್ ಕಾಲೇಜಿಗೆ ಹೋಗಲೇಬೇಕು ಅಂತ ಹೇಳಿದೆ ನಾನು, ಹೋಗ್ಲಿಕ್ಕೆ ಆಗಲ್ಲ ಈಗ ತುಂಬ ಇದಾಗಿದೆ, ಕ್ರೌಡ್ ಇದೆ ಅಂತ ಹೇಳಿದ್ರು. ಆಮೇಲೆ ನನಗೆ ಎ ಸಿ ಪಿ ನಾಗರಾಜ್ ಅವರು ಹೇಳಿದರು ನಾನು ಕಳಿಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅವ್ರದೇ ಆದಂಥ ಜೀಪ್ನಲ್ಲಿ ನನ್ನ ಅಲ್ಲಿಗೆ ಕಳಿಸ್ಕೊಟ್ರು. ನಂತರ ಅಲ್ಲಿಗೆ ಹೋಗಿ ಅಲ್ಲಿ ಹೋಗಿ ದರ್ಶನ ಮಾಡಿಕೊಂಡು ಮಾಡ್ಕೊಂಡು ಬಂದೆ. ಅಲ್ಲಿ ಹೋದಾಗ ಸಾರ್ ಒಂದು ಇದನ್ನು ಯಾರು ಮಾಡಬೇಕು ಅನ್ನೋ ಒಂದು ಇದು ಇದನ್ನು ನಡೀತಾ ಇತ್ತಲ್ಲಿ, ಭಾಳಷ್ಟು ಜನ ನಾನು ಮಾಡ್ತೀನಿ ಅನ್ನೋ ಒಂದು ಇದನ್ನು ಹೇಳ್ತಾಯಿದ್ರು. ಆವಾಗ ಸಾರ್ ಅಣ್ಣ ರವಿ ಸರ್ ಹೇಳಿದರು ನನಗೆ ಮೈಗೆ ಹುಷಾರಿಲ್ಲ, ನಾನು ಮಾಡಲಿಕ್ಕೆ ಆಗೋದಿಲ್ಲ, ಹಾಗಾಗಿ ಇನ್ನು ಬಿಟ್ಟರೆ ಶ್ರೀಧರ ಮಾಡಬೇಕು, ಶ್ರೀಧರ ಒಂದು ಮನೆ ಮಗನಾಗಿದ್ದ ಅದಕ್ಕೋಸ್ಕರ ಅವನೇ ಮಾಡಬೇಕು ಈ ಒಂದು ಇದನ್ನು, ಬೇರೆ ಇನ್ಯಾರು ಮಾಡೋದು ಬೇಡ ಅಂತ ಹೇಳಿದರು. ಆವಾಗ ಬಾಬಿಯವರು ಎಲ್ಲ ಒಪ್ಕೊಂಡು ಎಲ್ಲರನ್ನೂ ಒಪ್ಕೊಂಡು ಅವರ ವಿಷ್ಣುವಿಜಯರ ಕುಟುಂಬದವರೆಲ್ಲ ಎಲ್ಲರೂ ಶ್ರೀಧರೇ ಮಾಡಬೇಕು ಅನ್ನೋ ಒಂದು ಇದನ್ನು ಹೇಳಿದರು. ಆಮೇಲೆ ನನಗೆ ಹೇಳಿದೆ ನೀನೇ ಮಾಡಬೇಕಪ್ಪ, ನೀನು ಅವನು ಮಗನ ಸಮಾನ, ನಮ್ಮ ತಾಯಿ ಕೂಡ ಮಗನ ಸಮಾನ ಆಗಿದ್ದು, ನೀವು ನಮ್ಮ ಮನೆ ಮಗ ನೀನು ಅಂತಲೇ ಒಂದು ಇದನ್ನು ಎಲ್ಲರೂ ಹೇಳಿದರು, ಪ್ರತಿಯೊಬ್ಬರೂ ಹೇಳಿದರು ಅಲ್ಲಿ. ಸರಿ ಹಾಗೆ ನನಗೊಂದು ಆ ಒಂದು ಅದೃಷ್ಟ ನನಗೆ ಸಿಕ್ಕಿದ್ದು ನನಗೆ ಇವತ್ತಿಗೂ ನನಗೆ ಮರೆಯೋಕ್ಕಾಗೋದಿಲ್ಲ. ನನಗೆ ನನ್ನವರ ಸಂಬಂಧ ತಂದೆ ಮಗನಾಗಿಯೇ ಮೊದಲಿಂದನೂ ಇತ್ತು,
ಕೊನೆ ಕ್ಷಣದಲ್ಲಿಯೂ ಕೂಡ ನನಗೆ ಅದು ಸಿಕ್ಕಿದೆ, ನನ್ನ ಭಾಗ್ಯ ಅಂತ ಹೇಳಿಕ್ಕೆ ನಾನು ಬಯಸ್ತೇನೆ. ಎ ಟು ಮೀಡಿಯಾ ಬೆಳೆದಾಗ ಆಲ್ ದಿ ಬೆಸ್ಟ್ ಟು ದಿ ಎಂಟೈರ್ ಟೀಮ್ ಆಫ್ ಎ ಟು ಮೀಡಿಯಾ. ಎ ಟು ಮೀಡಿಯಾ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಪ್ರಜ್ವಲ್ ದೇವರಾಜ್. ಎ ಟು ಮೀಡಿಯಾಗೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಅಪ್ಡೇಟ್ಸ್ ನೀವಲ್ಲಿ ನೋಡ್ಬೋದು. ನೀವು ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.